ದಿನ ಹೋದ್ರೆ ಭಾರತ ಅಂತ ಹೆಸರು ಕೊಟ್ಟಿದ್ದೆ ಮುಸಲ್ಮಾನ್ ದೊರೆಗಳು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಬರೀ ಕೃಷ್ಣ ಮಠ ಅಲ್ಲ, ಭಾರತ ಅಂತ ಹೆಸರು ಕೊಟ್ಟಿದ್ದೆ ಮುಸಲ್ಮಾನ್ ದೊರೆಗಳು. ಮುಸಲ್ಮಾನ್ ದೊರೆಗಳೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದು, ಮುಸಲ್ಮಾನ್ ದೊರೆಗಳೇ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಅಂದ್ರೆ ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಸುಳ್ಳನ್ನ ಸತ್ಯುತ್ತರ ಹೇಳೋದು ಅವರಿಗಿರುವಂತ ಒಂದು ಹಳೆ ಕಾಯಿಲೆ. ಅವರೆಲ್ಲ ಈ ಡ್ರಾಮಾ ಆಡ್ತಾರೆ, ನಮ್ಗೆ ಆ ಥರದ್ದು ಯಾವುದು ಕೊಡ್ತಾ ಇಲ್ಲ. ಅವರೆಲ್ಲ ಕಾಂಗ್ರೆಸ್ನವ್ರು ಈ ಥರ ಡ್ರಾಮಾ, ಹಳೇ ಡ್ರಾಮಾ ಅವರವೆಲ್ಲ ಈ ಥರದ ಡ್ರಾಮಾ ಆಡಿ ಪ್ರಸಿದ್ಧಿಗೆ ಬರಬೇಕು ಅಂತ ನೋಡ್ತಾರೆ ಅಷ್ಟೇ. ಅದನ್ನೇ ಹೇಳಿದ್ದು, ಅದಕ್ಕೆ ಹೇಳಿದ್ದು, ಅದಕ್ಕೆ ಹೇಳಿದ್ದು, ಅದಕ್ಕಾಗಿ ಹೇಳಿದ್ದು. ಅವ್ರು ಪ್ರಶ್ನೆ ಕೇಳಿದ್ರು ಮುಂಚೆನೆ, ಅದಕ್ಕೆ ಹೇಳಿದ್ದು. 20 ದಿನ ಹೋದ್ರೆ ಭಾರತ ಅಂತ ಹೆಸರು ಕೊಟ್ಟಿದ್ದೆ ಮುಸಲ್ಮಾನ್ ದೊರೆಗಳು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಬರೀ ಕೃಷ್ಣ ಮಠ ಅಲ್ಲ, ಭಾರತ ಅಂತ ಹೆಸರು ಕೊಟ್ಟಿದ್ದೆ ಮುಸಲ್ಮಾನ್ ದೊರೆಗಳು. ಮುಸಲ್ಮಾನ್